ಈಗ ನಮ್ಮ ಸತೀಶ್ ಇಲ್ಲಿ ಇದ್ದಾರೆ, ನಾವೇ ಬಲವಂತ ಮಾಡಿದ್ರು ಸತೀಶ್ಗೆ. ಜನರಲ್ ಸೀಟ್ನ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನಾವು ಕೊಟ್ಟಿದ್ದೇವೆ ಸಮಾನತೆಯಿಂದ. ಇವತ್ತು ಎರಡು ಸೀಟ್ ರಿಸರ್ವ್ ಕೊಟ್ಟಿದ್ದೀವಿ, ಎಸ್ ಟಿ ಸೀಟು, ಇನ್ನೊಂದು ಸೀಟ್ನ ಜನರಲ್ ಸೀಟನ್ನ ಕೊಟ್ಟಿದ್ದೇವೆ. ಒಕ್ಕಲ ಸಮಾಜಕ್ಕೆ ಎಂಟು ಸೀಟ್ ಕೊಟ್ಟಿದ್ದೇವೆ, ಎಂಟು ಸೀಟು. ಇದು ಯಾರು ಹೇಳಬೇಕು? ಈಗ ಜಿ ಟಿ ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಹೇಳ್ತಾರೆ, ನಾನು ವಿಷ ಹಾಕ್ಬಿಟ್ಟಿದ್ದಂತೆ, ವಿಷ ಹಾಕ್ಬಿಟ್ಟಿದ್ದಂತೆ. ಕೇಳಬೇಕು ನೀವು, ಯಾವ ವಿಷ ಹಾಕಿದ್ದೀನಿ ಅಂತ, ಯಾವ ವಿಷ ಹಾಕಿದ್ದೀನಿ ಅಂತ. ಇವತ್ತು ಯಾರಿಗೆ ಕುಮಾರಸ್ವಾಮಿಗೆ ಬೆಂಚೂರಿ ಹಾಕಿದ್ರು, ಯಾರು ಆ ಸರ್ಕಾರದಿಂದ ಇಳಿಸಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಾನ ಮರ್ಯಾದೆ ಬೇಡವೇನ್ರಿ? ಮಾನ ಮರ್ಯಾದೆ ಬೇಡವೇನ್ರಿ? ಇವತ್ತು ನಾನು ಹೆಗಡೆ ದೇವನ ಕೋಟೆಗೆ ಬಂದಿದ್ದೆ. ಅವನೊಬ್ಬ ನಮ್ಮ ಹುಡುಗ, ಅವನ ಯಾರೋ ಹೆಗಡೆ ದೇವನ ಕೋಟೆಗೆ ಭಾಷಣ ಮಾಡ್ತಿದ್ದೆ. ನಮ್ಮ ಚಿಕ್ಕಮಾಧು ಮಗ, ನಿಮ್ಮೂರವನೇ ಹುಡುಗ, ನಮ್ಮ ಹುಡುಗ ಅನಿಲ್ ಚಿಕ್ಕಮಾಧು, ಅನಿಲ್ ಚಿಕ್ಕಮಾಧು, ಅವನ ಕ್ಷೇತ್ರಕ್ಕೆ ಭಾಷಣ ಮಾಡ್ತಿದ್ದೆ. ಒಬ್ಬ ಹುಡುಗ ನನಗೆ ಎಸ್ ಎಂ ಎಸ್ ಕಳಿಸ್ದ ವಾಟ್ಸಪ್ ಅಲ್ಲಿ, ತೆಗ್ದು ನೋಡಿದೆ ಏನಪ್ಪ ಅಂದ್ರೆ, ಅವನು ಹೇಳ್ದ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದ ಅವನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಅದಕ್ಕೆ ಏನಾಯ್ತು, ಐದು ಗ್ಯಾರಂಟಿ ಕೊಡ್ತು, ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು, ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಜನ ಸುಳ್ಳು? ಇದನ್ನ ತಾವು ಕಮ್ಮದೇ ಇಟ್ಕೊಳ್ಳಿ. ಈ ಗ್ಯಾರಂಟಿಯಿಂದ ನಿನ್ನೆ ಟಿವಿ, ನಿನ್ನೆ ಯಾವ್ದೋ ಪೇಪರ್ ಅಲ್ಲಿ ನೋಡಿದೆ, ಆ ಉಗಾದಿ ಹಬ್ಬದ ದಿನ ಯಾರ ನನ್ನ ತಾಯಿ ಟಿವಿ, ಒಬ್ಳು ಟಿವಿ ತಗೊಂಡಿದ್ದಾಳೆ ಒಂದ್ ತಾಯಿ, ಇನ್ನೊಬ್ಳು ಫ್ರಿಡ್ಜ್ ತಗೊಂಡಿದ್ದಾರೆ, ಫ್ರಿಡ್ಜ್ 14,000 ರೂಪಾಯಿ ಫ್ರಿಡ್ಜ್ ತಗೊಂಡು ಆ ಟಿವಿ ಇದಕ್ಕೆ ಫ್ರಿಡ್ಜ್ಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ ಉಗಾದಿ ಹಬ್ಬದ ದಿನ. ಇನ್ನೊಬ್ರು 11,000 ರೂಪಾಯಿ ಟಿವಿ ತಗೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಈಗ ನಮ್ಮ ಸತೀಶ್ ಇಲ್ಲಿ ಇದ್ದಾರೆ, ನಾವೇ ಬಲವಂತ ಮಾಡಿದ್ರು ಸತೀಶ್ಗೆ. ಜನರಲ್ ಸೀಟ್ನ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನಾವು ಕೊಟ್ಟಿದ್ದೇವೆ ಸಮಾನತೆಯಿಂದ. ಇವತ್ತು ಎರಡು ಸೀಟ್ ರಿಸರ್ವ್ ಕೊಟ್ಟಿದ್ದೀವಿ, ಎಸ್ ಟಿ ಸೀಟು, ಇನ್ನೊಂದು ಸೀಟ್ನ ಜನರಲ್ ಸೀಟನ್ನ ಕೊಟ್ಟಿದ್ದೇವೆ. ಒಕ್ಕಲ ಸಮಾಜಕ್ಕೆ ಎಂಟು ಸೀಟ್ ಕೊಟ್ಟಿದ್ದೇವೆ, ಎಂಟು ಸೀಟು. ಇದು ಯಾರು ಹೇಳಬೇಕು? ಈಗ ಜಿ ಟಿ ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಹೇಳ್ತಾರೆ, ನಾನು ವಿಷ ಹಾಕ್ಬಿಟ್ಟಿದ್ದಂತೆ, ವಿಷ ಹಾಕ್ಬಿಟ್ಟಿದ್ದಂತೆ. ಕೇಳಬೇಕು ನೀವು, ಯಾವ ವಿಷ ಹಾಕಿದ್ದೀನಿ ಅಂತ, ಯಾವ ವಿಷ ಹಾಕಿದ್ದೀನಿ ಅಂತ. ಇವತ್ತು ಯಾರಿಗೆ ಕುಮಾರಸ್ವಾಮಿಗೆ ಬೆಂಚೂರಿ ಹಾಕಿದ್ರು, ಯಾರು ಆ ಸರ್ಕಾರದಿಂದ ಇಳಿಸಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಾನ ಮರ್ಯಾದೆ ಬೇಡವೇನ್ರಿ? ಮಾನ ಮರ್ಯಾದೆ ಬೇಡವೇನ್ರಿ? ಇವತ್ತು ನಾನು ಹೆಗಡೆ ದೇವನ ಕೋಟೆಗೆ ಬಂದಿದ್ದೆ. ಅವನೊಬ್ಬ ನಮ್ಮ ಹುಡುಗ, ಅವನ ಯಾರೋ ಹೆಗಡೆ ದೇವನ ಕೋಟೆಗೆ ಭಾಷಣ ಮಾಡ್ತಿದ್ದೆ. ನಮ್ಮ ಚಿಕ್ಕಮಾಧು ಮಗ, ನಿಮ್ಮೂರವನೇ ಹುಡುಗ, ನಮ್ಮ ಹುಡುಗ ಅನಿಲ್ ಚಿಕ್ಕಮಾಧು, ಅನಿಲ್ ಚಿಕ್ಕಮಾಧು, ಅವನ ಕ್ಷೇತ್ರಕ್ಕೆ ಭಾಷಣ ಮಾಡ್ತಿದ್ದೆ. ಒಬ್ಬ ಹುಡುಗ ನನಗೆ ಎಸ್ ಎಂ ಎಸ್ ಕಳಿಸ್ದ ವಾಟ್ಸಪ್ ಅಲ್ಲಿ, ತೆಗ್ದು ನೋಡಿದೆ ಏನಪ್ಪ ಅಂದ್ರೆ, ಅವನು ಹೇಳ್ದ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದ ಅವನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಅದಕ್ಕೆ ಏನಾಯ್ತು, ಐದು ಗ್ಯಾರಂಟಿ ಕೊಡ್ತು, ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು, ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಜನ ಸುಳ್ಳು? ಇದನ್ನ ತಾವು ಕಮ್ಮದೇ ಇಟ್ಕೊಳ್ಳಿ. ಈ ಗ್ಯಾರಂಟಿಯಿಂದ ನಿನ್ನೆ ಟಿವಿ, ನಿನ್ನೆ ಯಾವ್ದೋ ಪೇಪರ್ ಅಲ್ಲಿ ನೋಡಿದೆ, ಆ ಉಗಾದಿ ಹಬ್ಬದ ದಿನ ಯಾರ ನನ್ನ ತಾಯಿ ಟಿವಿ, ಒಬ್ಳು ಟಿವಿ ತಗೊಂಡಿದ್ದಾಳೆ ಒಂದ್ ತಾಯಿ, ಇನ್ನೊಬ್ಳು ಫ್ರಿಡ್ಜ್ ತಗೊಂಡಿದ್ದಾರೆ, ಫ್ರಿಡ್ಜ್ 14,000 ರೂಪಾಯಿ ಫ್ರಿಡ್ಜ್ ತಗೊಂಡು ಆ ಟಿವಿ ಇದಕ್ಕೆ ಫ್ರಿಡ್ಜ್ಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ ಉಗಾದಿ ಹಬ್ಬದ ದಿನ. ಇನ್ನೊಬ್ರು 11,000 ರೂಪಾಯಿ ಟಿವಿ ತಗೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.